ಅಪ್ಪನಿಗಾಗಿ ಕ್ಷೇತ್ರವನ್ನೇ ತ್ಯಾಗ ಮಾಡಿದ್ದಾರೆ ಪುತ್ರ ಯತೀಂದ್ರ. ಇದು ನಿರೀಕ್ಷಿತ ಆಗಿತ್ತು. ಈ ಬಾರಿ ಎಲೆಕ್ಷನ್ ನಲ್ಲಿ ಸ್ಪರ್ಧಿಸದೆ ಅಪ್ಪನ ಪರ ಪ್ರಚಾರವನ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾಡಲಿದ್ದಾರೆ. ವರ್ಡಾ ಕ್ಷೇತ್ರದಲ್ಲಿ ಪ್ರಚಾರವನ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ನಡೆಸ್ತಾರೆ. ಈ ಹಿಂದೆಯೂ ಹೇಳಿಕೆಯನ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿದ್ರು. ಅಪ್ಪನ ಪರವಾಗಿ ನಾನು ಕೆಲಸವನ್ನ ಮಾಡ್ತೀನಿ, ಪ್ರಚಾರ ಮಾಡ್ತೀನಿ ಅಂತ. ವರ್ಡಾದಿಂದ ಅಪ್ಪ ಸ್ಪರ್ಧಿಸಿದ್ರೆ ಪ್ರಚಾರವನ್ನ ಮಾಡ್ತೀನಿ ಅಂತ ಯತೀಂದ್ರ ಅವರು ಹೇಳಿದ್ರು. ಅವರು ಕೊಟ್ಟಿರುವಂತಹ ಮಾತಿನಂತೆ ಈಗ ವರ್ಣದಿಂದ ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ ಫಿಕ್ಸ್ ಆಗಿದೆ. ತಮ್ಮ ಕ್ಷೇತ್ರವನ್ನ ಯತೀಂದ್ರ ಅವರು ಬಿಟ್ಕೊಟ್ಟು ಈ ಬಾರಿ ಎಲೆಕ್ಷನ್ ನಲ್ಲಿ ಅವರು ಸ್ಪರ್ಧೆಯನ್ನ ಮಾಡದೆ ತಂದೆಯ ಪರವಾಗಿ ಅವರು ಪ್ರಚಾರವನ್ನ ಮಾಡಲಿದ್ದಾರೆ. ವರುಣ ಕ್ಷೇತ್ರ ಸಾಕಷ್ಟು ಸೇಫೆಸ್ಟ್ ಕ್ಷೇತ್ರ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರಿಗೆ ಅವರು ನಿರೀಕ್ಷೆ ಮಾಡಿದಂತೆ ಯತೀಂದ್ರ ಸಿದ್ದರಾಮಯ್ಯ ಅವರು ತಮ್ಮ ಕ್ಷೇತ್ರವನ್ನು ತಂದೆಯವರಿಗೆ ಬಿಟ್ಕೊಟ್ಟಿದ್ದಾರೆ. ಆ ಮೂಲಕ ಸಿದ್ದರಾಮಯ್ಯ ಅವರ ಪರವಾಗಿ ಈ ಬಾರಿಯ ಎಲೆಕ್ಷನ್ನಲ್ಲಿ ಪ್ರಚಾರದಲ್ಲಿ ತೊಡಗುತ್ತಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ವರುಣದಿಂದ ಸಿದ್ದರಾಮಯ್ಯ ಅವರು ಫ್ರೀಡಮ್ ಆಪಲ್ ಕಲಿತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸ್ಪರ್ಧೆಯನ್ನ ಮಾಡ್ತಾರೆ. ಈ ಮೊದಲ ಪಟ್ಟಿಯಲ್ಲಿ ಅವರ ಕ್ಷೇತ್ರವನ್ನ ಕೂಡ ಫೈನಲ್ ಮಾಡಿರೋದನ್ನ ಗಮನಿಸಬಹುದು. ಈ ಹಿಂದೆಯೂ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಯತೀಂದ್ರ ಸಿದ್ದರಾಮಯ್ಯ ಅವರು. ಅಪ್ಪನಿಗೋಸ್ಕರ ಕ್ಷೇತ್ರವನ್ನು ಬಿಟ್ಕೊಡ್ತೀನಿ, ಜೊತೆಗೆ ಅವರ ಪರವಾಗಿ ನಾನು ಪ್ರಚಾರವನ್ನು ಮಾಡ್ತೀನಿ ಅಂತ. ಈ ಬಾರಿಯ 2023ರ ವಿಧಾನಸಭಾ ಚುನಾವಣಾ ಕಣದಿಂದ ಯತೀಂದ್ರ ಸಿದ್ದರಾಮಯ್ಯ ಅವರು ಹಿಂದೆ ಸರಿದಿದ್ದಾರೆ. ಇನ್ನು ಮಂಡ್ಯದಲ್ಲಿ ಕೇವಲ 1 ಕ್ಷೇತ್ರಕ್ಕೆ ಮಾತ್ರ ಟಿಕೆಟ್ ಘೋಷಣೆಯಾಗಿದೆ. ನಾಗಮಂಗಲದಿಂದ ಚೆಲುವರಾಯಸ್ವಾಮಿಗೆ ಮಾತ್ರ ಟಿಕೆಟ್ ಇಲ್ಲಿ ಘೋಷಣೆಯಾಗಿರುವುದನ್ನು ಗಮನಿಸಬಹುದು. ಕೆಆರ್ಪೇಟೆ, ಮೇಲುಕೋಟೆ, ಮಂಡ್ಯ, ಶ್ರೀರಂಗಪಟ್ಟಣಕ್ಕೆ ಟಿಕೆಟ್ ಇನ್ನೂ ಕೂಡ ಪೆಂಡಿಂಗ್ ಅಲ್ಲಿ ಇಡಲಾಗಿದೆ. ಆಪರೇಷನ್ ಹಸ್ತದ ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಟಿಕೆಟ್ ಘೋಷಣೆಯಾಗಿಲ್ಲ. ಕೆಆರ್ಪೇಟೆ ಮೇಲೆ ಕಣ್ಣಿಟ್ಟಿದೆ ಕಾಂಗ್ರೆಸ್, ಅಲ್ಲಿ ಇನ್ನೂ ಕೂಡ ಟಿಕೆಟನ್ನು ಫಿಕ್ಸ್ ಮಾಡಿಲ್ಲ. ಜೆ ಡಿ ಎಸ್ ಹಾಗೆ ಬಿ ಜೆ ಪಿಗೆ ತಿರುಗೇಟನ್ನು ನೀಡುವಂತಹ ಪ್ಲ್ಯಾನನ್ನು ಕಾಂಗ್ರೆಸ್ ಇಲ್ಲಿ ಮಾಡಿಕೊಂಡಿದೆ. ಮಂಡ್ಯದಲ್ಲಿ ಕೇವಲ 1 ಕ್ಷೇತ್ರಕ್ಕೆ ಮಾತ್ರ ಟಿಕೆಟನ್ನು ಘೋಷಣೆ ಮಾಡಿರುವುದನ್ನು ಇಲ್ಲಿ ಗಮನಿಸಬಹುದು. ನಾಗಮಂಗಲದಿಂದ ಚೆಲುವರಾಯಸ್ವಾಮಿ ಅವರಿಗೆ ಮಾತ್ರ ಇಲ್ಲಿ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ. ಅದು ಹೊರತುಪಡಿಸಿದರೆ ಕೆಆರ್ಪೇಟೆ, ಮೇಲುಕೋಟೆ, ಮಂಡ್ಯ, ಶ್ರೀರಂಗಪಟ್ಟಣಕ್ಕೆ ಇನ್ನೂ ಕೂಡ ಟಿಕೆಟ್ ಪೆಂಡಿಂಗ್ ಇದೆ. ಯಾಕಂತ ಹೇಳಿದರೆ ಇಲ್ಲಿ ಆಪರೇಷನ್ ಹಸ್ತದ ಕ್ಷೇತ್ರಗಳಿದು, ಹಾಗಾಗಿ ಅಳೆದು ತೂಗಿ ಇಲ್ಲಿ ಟಿಕೆಟನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಎರಡನೇ ಲಿಸ್ಟ್ನಲ್ಲಿ ಈ ಕೆಆರ್ಪೇಟೆ, ಮೇಲುಕೋಟೆಗೆ, ಶ್ರೀರಂಗಪಟ್ಟಣ ಹಾಗೆ ಮಂಡ್ಯದ ಟಿಕೆಟ್ ಕೂಡ ಫೈನಲ್ ಆಗುವ ಸಾಧ್ಯತೆಗಳಿದೆ. ಈಗ ಸಾಕಷ್ಟು ಜನರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಆಪರೇಷನ್ ಹಸ್ತ ಮಾಡುವಂಥ ಕ್ಷೇತ್ರಗಳೇನಿದೆ ಅಲ್ಲಿ ಇನ್ನೂ ಕೂಡ ಟಿಕೆಟನ್ನು ಘೋಷಣೆ ಮಾಡಿಲ್ಲ. ಅಳೆದು ತೂಗಿ ಇಲ್ಲೂ ಕೆಆರ್ಪೇಟೆ, ಮಂಡ್ಯ, ಶ್ರೀರಂಗಪಟ್ಟಣಕ್ಕೆ ಟಿಕೆಟನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ. ಫ್ರೀಡಮ್ ಆಪಲ್ ಕಲಿತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.